ನಮಸ್ತೆ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ರಾಷ್ಟ್ರೀಯ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಥಮ ವರ್ಷದ ಬಿಎಸ್ಸಿ ತರಗತಿಗೆ ಪ್ರಥಮ ಚತುರ್ಮಾಸಕ್ಕೆ ನಿಗದಿಪಡಿಸಿರುವಂತಹ ಕನ್ನಡ ಭಾಷಾ ಪುಸ್ತಕದ ಪಠ್ಯದಲ್ಲಿ ಘಟಕ 2 ಭೂಮಿ ಎನ್ನುವಂತಹ ಒಂದು ಘಟಕ ಇದೆ. ಭೂಮಿ ಮತ್ತು ಮಾನವನ ಸಂಬಂಧ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ಅಥವಾ ಇವತ್ತು ಹೇಗೆ ಭೂಮಿ ಮತ್ತು ಮಾನವನ ನಡುವಿನ ಸಂಬಂಧ ಹೇಗೆ ಇರಬೇಕಿತ್ತು ಅನ್ನುವಂತಹ ವಿಚಾರಗಳನ್ನು ಕುರಿತ ಹಾಗೆ ಭೂಮಿ ಅನ್ನುವಂತಹ ಒಂದು ಘಟಕವನ್ನು ಪ್ರಥಮ ವರ್ಷದ ಪ್ರಥಮ ಚತುರ್ಮಾಸದ ಬಿ ಎಸ್ ಸಿ ಮಕ್ಕಳಿಗೆ ನಿಗದಿಪಡಿಸಲಾಗಿದೆ. ಸೊ ಭೂಮಿ ಮತ್ತು ಮಾನವನ ಸಂಬಂಧ ಅತ್ಯಂತ ಪ್ರಾಚೀನವಾದದ್ದು. ಹಾಗೆಯೇ ನಮ್ಮಲ್ಲಿ ಈ ಭೂಮಿಯ ಸ್ಥಾನಮಾನಗಳು ಅಂತ ಹೇಳಿ ಬಂದಾಗ ಮನುಷ್ಯ ಪ್ರಾಚೀನತೆಯಿಂದನೂ ಕೂಡ ಆ ಭೂಮಿಯ ನೆಳಿನಲ್ಲೇ ಬದುಕ್ತಾ ಇರುವಂಥದ್ದು, ಎಲ್ಲ ಜೀವಿಗಳಿಗೂ ಕೂಡ ಅದು ಸತ್ಯ ಅನ್ನುವಂಥದ್ದು ನಮಗೀಗಾಗಲೇ ಗೊತ್ತಿರುವಂಥದ್ದು. ಹಾಗೆಯೇ ಭೂಮಿ ಘಟಕ ಅಂತ ಹೇಳಿ ಬಂದಾಗ ನಾವು ಈ ಭೂಮಿ ಮತ್ತು ಮನುಷ್ಯನ ಸಂಬಂಧ ಎಷ್ಟರ ಮಟ್ಟದ್ದು ಅನ್ನುವಂಥದ್ದನ್ನು ನಾವು ಹಾಗೆ ನೋಡ್ತಾ ಹೋಗ್ಬೋದು. ಸೊ ಇದು ಅತ್ಯಂತ ಪ್ರಾಚೀನವಾದಂತಹ ಒಂದು ಸಂಬಂಧ, ಒಂದನ್ನು ಬಿಟ್ಟು ಮತ್ತೊಂದಿಲ್ಲ. ಭೂಮಿಯನ್ನು ಉತ್ಪಾದನೆ ಮತ್ತು ಸಮೃದ್ಧಿಯ ಸಂಕೇತ ಅಂತ ಹೇಳಿ ದೇವರು ಅಂತ ಹೇಳಿ ಅದನ್ನು ಪೂಜಿಸುವಂಥದ್ದು ನಮ್ಮ ಜನಪದರಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಾ ಬರ್ತೀವಿ. ಭೂಮಿ ಪ್ರಾಣಿ ಪಕ್ಷಿ ಎಲ್ಲ ಜೀವಿ ಜಂತುಗಳಿಗೂ ಕೂಡ ಎಲ್ಲ ಜೀವ ಸಂಕುಲಕ್ಕೆ ಆಧಾರ ಸ್ಥಾನವಾಗಿರುವಂಥದ್ದು. ಉತ್ತು ಬಿತ್ತು ಫಲ ತೆಗೆದು ಅದನ್ನು ತಾಯಿ ಅಂತ ಹೇಳಿ ಪೂಜೆ ಮಾಡುವಂತಹ ಒಂದು ದೈವಿಕ ಕಲ್ಪನೆ ನಮ್ಮ ಜನಪದರಲ್ಲಿ ಈಗಲೂ ಕೂಡ ಇರೋದನ್ನು ನಾವು ನೋಡ್ತೀವಿ. ಹಾಗಾಗಿ ಭೂಮಿಯನ್ನು ವಸುಂಧರೆ ಭೂದೇವಿ, ಹಾಗೆಯೇ ಧರಿತ್ರಿ ಭೂರಮೆ ಭೂಮಿ ಇಳೆ ಇತ್ಯಾದಿ ಹೆಸರುಗಳಿಂದ ಭೂಮಿಯನ್ನು ನೋಡ್ತೀವಿ ಅಂತ ಹೇಳಿ ಗುರುತಿಸ್ಕೊಂಡಿರೋದನ್ನು ನಾವು ಗುರುತಿಸ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಇರುವುದೊಂದೇ ಭೂಮಿ ಎನ್ನುವಂತಹ ಎಚ್ಚರಿಕೆಯನ್ನು ನಮ್ಮ ವಿಜ್ಞಾನಿಗಳು ಕೊಡ್ತಾ ಇದ್ದರೂ ಕೂಡ ಭೂಮಿಯ ಬಗ್ಗೆ, ಭೂಮಿಯಿಂದ ಸಿಗಬಹುದಾದಂತಹ ಅನುಕೂಲಗಳ ಬಗ್ಗೆ ಮನುಷ್ಯ ಯೋಚನೆ ಮಾಡ್ತಾ ಇದ್ದಾನೆ ಬಿಟ್ಟರೆ ಭೂಮಿಯನ್ನು ಕಾಪಾಡಿಕೊಳ್ಳಬೇಕಾದಂತಹ ಹಿನ್ನೆಲೆಯಲ್ಲಿ ಯಾವುದೇ ಕೆಲಸಗಳನ್ನು ಅವರು ಮಾಡ್ತಾ ಇಲ್ಲ ಅಂಥೇಳಿ, ಎಲ್ಲವೂ ಕೂಡ ಭೂಮಿಗೆ ಮಾರಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು ಅಂಥೇಳಿ. ಮನುಷ್ಯ ಮತ್ತು ಪ್ರಾಣಿಗಳ ಜೀವನದ ಕಾಲ ಭವಿಷ್ಯವನ್ನು ನಿರ್ಧರಿಸುವವಳು ಭೂಮಿ ತಾಯಿ. ಎಷ್ಟೋ ರಾಜಮಹಾರಾಜರ ಜನಸಾಮಾನ್ಯರ ಪ್ರಾಣಿ ಪಕ್ಷಿಗಳ ಗಿಡಮರಗಳ ವಂಶವಾಹಿನಿಯನ್ನು ತಲತಲಾಂತರದಿಂದ ಪೋಷಿಸಿಕೊಂಡು ಬರ್ತಾ ಇರುವಂತಹ ಭೂಮಿ. ಹೀಗೆ ಬರ್ತಾ ಇರುವಂತಹ ಭೂಮಿಯ ಬಗ್ಗೆ ಮನುಷ್ಯ ಇತ್ತೀಚೆಗೆ ಆಧುನಿಕ ಮಾನವ ಅಂತ ನಾವೇನು ಗುರುತಿಸ್ತೀವಿ ಅವನು ಭೂಮಿಯ ಬಗ್ಗೆ ತಾಳಿರಬಹುದಾದಂತಹ ಕೆಲವು ನಿಲುವುಗಳೇನು, ಭೂಮಿಯನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕಾಗಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಕತೆ ಕವಿತೆ ಇತ್ಯಾದಿ ಅಂಶಗಳನ್ನು, ಅಂದರೆ ಭೂಮಿಯ ಉಳಿವಿಕೆಯ ಬಗ್ಗೆ ಅರಿವನ್ನು ಮೂಡಿಸುವಂತಹ ಜಾಗೃತಿಯನ್ನು ಮೂಡಿಸುವಂತಹ ಘಟಕವಾಗಿ ನಮಗೆ ಈ ಭೂಮಿ ಘಟಕವನ್ನು ಇಟ್ಟಿದ್ದಾರೆ. ಇಲ್ಲಿ ಎರಡು ಪದ್ಯಗಳು ಹಾಗೆಯೇ ಎರಡು ಗದ್ಯ ಭಾಗಗಳನ್ನು ಕೂಡ ಅತ್ಯದ್ಭುತವಾದಂತಹ ಘಟಕವಾಗಿ ಭೂಮಿ ಅನ್ನುವಂಥದ್ದನ್ನು ಇಟ್ಟಿರೋದನ್ನು ನಾವು ನೋಡ್ತಾ ಬರ್ಬೋದು ಅಂಥೇಳಿ. ಸೊ ಈ ಘಟಕದ ಮೊದಲ ಭಾಗವಾಗಿ ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಅನ್ನುವಂತಹ ಒಂದು ಭಾಗ ಇದೆ, ಜನಪದ ಗೀತೆಯ ಇರುವಂತಹ ಒಂದು ಭಾಗ. ಸೊ ಅದನ್ನು ನಾವು ಈಗ ಈ ಸೆಷನ್ನಲ್ಲಿ ಮೊದಲನೇ ಸೆಷನ್ನಲ್ಲಿ ನೋಡ್ತಾ ಹೋಗೋಣ ಅಂಥೇಳಿ. ಸೊ ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಅನ್ನುವಂಥದ್ದು ಮೈಸೂರು ವಿಶ್ವವಿದ್ಯಾನಿಲಯ ನಿಗದಿಪಡಿಸಿರುವಂತಹ ಪ್ರಥಮ ವರ್ಷದ ಬಿ ಎಸ್ ಸಿ ಪ್ರಥಮ ಸೆಮಿಸ್ಟರ್ನಲ್ಲಿ ಇರುವಂಥದ್ದು. ಸೊ ಈ ಭಾಗದಲ್ಲಿ ನಾವು ಏನನ್ನು ನೋಡ್ತೀವಿ ಅನ್ನೋದಾದರೆ, ಮಕ್ಕಳ ಜನಪದ ಸಾಹಿತ್ಯದ ಒಂದು ಸ್ಥೂಲ ಪರಿಚಯವನ್ನು ಈ ಭಾಗದಲ್ಲಿ ಮಾಡ್ಕೊಳ್ಳೋಣ. ಇದೊಂದು ಜನಪದ ಗೀತೆ ಆಗಿರೋದರಿಂದ ಜನಪದ ಸಾಹಿತ್ಯ ಅಂದರೆ ಏನು, ಅದು ಎಲ್ಲಿಂದ ಬೆಳೆದು ಬಂದಿದೆ ಅನ್ನುವಂತಹ ಒಂದು ಸ್ಥೂಲ ಒಂದು ಕಲ್ಪನೆ, ಒಂದು ಅರಿವು ನಮಗೆ ಬೇಕಾಗುತ್ತೆ ಅಂತೇಳಿ. ಸೊ ಈ ಘಟಕದ ಈ ಒಂದು ಸೆಷನ್ನಿನ ಉದ್ದೇಶ ಏನು ಅಂತಂದರೆ, ಕಲಿಕೆ ಉದ್ದೇಶಗಳು ಜನಪದ ಜಾನಪದ ಸಾಹಿತ್ಯದ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸೋದು ಮತ್ತು ಜನಪದ ಪ್ರಕಾರಗಳ ಬಗ್ಗೆ ಅರಿವು ಮೂಡಿಸುವಂಥದ್ದು, ಹಾಗೆಯೇ ಜನಪದ ಸಾಹಿತ್ಯದ ಮಹತ್ವವನ್ನು ತಿಳಿಸಿಕೊಳ್ಳುವಂಥದ್ದು, ಜನಪದರು ಮತ್ತು ಭೂಮಿ ತಾಯಿಯ ಸಹಸಂಬಂಧದ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಿಕೊಳ್ಳುವಂಥದ್ದು ಈ ಒಂದು ಅಧಿವೇಶನದ ಮೊದಲ ಅಧಿವೇಶನದ ಬಹಳ ಮುಖ್ಯವಾದಂಥ ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಮಕ್ಕ. ಹಾಗಾಗಿ ಭೂಮಿ ತಾಯಿ ಮತ್ತು ಜನಪದರ ನಡುವಿನ ಸಹಸಂಬಂಧ, ಅದ್ರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ಕೊಳ್ಳೋದನ್ನು ನಾವು ಈ ಒಂದು ಭಾಗದಲ್ಲಿ ಕಲಿತಾ ಹೋಗೋಣ ಮಕ್ಕಳ ಅಂಥೇಳಿ. ಸೊ ಮೊದಲಿಗೆ ಜನಪದ ಸಾಹಿತ್ಯದ ಒಂದು ಸ್ಥೂಲ ಪರಿಚಯವನ್ನು ಮಾಡ್ಕೊಂಡ್ಬಿಡೋಣ. ಅನಕ್ಷರಸ್ಥ ಜನಸಮುದಾಯರು
ತಮ್ಮ ಬದುಕಿನ ಸಮಗ್ರ ಅನುಭವಗಳನ್ನು ಮೌಖಿಕವಾಗಿ ಅಭಿವ್ಯಕ್ತಿಸಿರುವುದೇ ಜನಪದ ಸಾಹಿತ್ಯ ಅಂತ ಕರೀತಾರೆ. ಇದನ್ನು ಕಂಠಸ್ಥ ಸಾಹಿತ್ಯ ಅಂತಲೂ ಕೂಡ ಕರೀತಾರೆ. ಏಕೆ ಅಂತಂದರೆ ಜನಪದ ಸಾಹಿತ್ಯ ಸೃಷ್ಟಿಯಾಗಿರುವಂಥದ್ದೇ ಇದೊಂದು ಸಮೂಹ ಸೃಷ್ಟಿ ಅಂತ ಕರಿತೀವಿ ಅಂತ ಹೇಳಿ. ಜನಪದ ಅಂತಂದ್ರೇ ಜನರು ತಮ್ಮ ಅನುಭವಗಳನ್ನು ಮೌಖಿಕವಾಗಿ ಅಭಿವ್ಯಕ್ತಗೊಳಿಸಿರುವಂಥದ್ದು ಅಂತೇಳಿ ಅಭಿವ್ಯಕ್ತಿಗೊಳಿಸುತ್ತಾರೆ. ಜೀವನದಲ್ಲಿ ಬರುವಂತಹ ಸುಖ ದುಃಖ ಸರಸ ವಿರಸ ಒಂದೊಂದು ಸನ್ನಿವೇಶವನ್ನು ಕೂಡ ಹಾಡಾಗಿ ಅಭಿವ್ಯಕ್ತಿಸಿರೋದನ್ನು ನಾವು ನೋಡ್ತಾ ಬರ್ತೀವಿ ಅಂಥೇಳಿ. ಹೀಗಾಗಿ ಜಾನಪದ ಸಂಸ್ಕೃತಿ ಅಥವಾ ಜಾನಪದ ಸಾಹಿತ್ಯ ಅನ್ನುವಂಥದ್ದು ನಮ್ಮ ಎಲ್ಲ ಭಾರತೀಯ ಸಂಸ್ಕೃತಿ ಅಂತ ಏನು ಕರಿತೀವಿ ಅದರ ಮಹಾದರ್ಶನವನ್ನು ಮಾಡಿಸುತ್ತೆ ಅಂಥೇಳಿ. ಜನಪದ ಅನ್ನುವಂಥದ್ದು ಸಂಸ್ಕೃತಿಯ ಮಹಾದರ್ಶನವನ್ನು ಮಾಡಿಸುತ್ತೆ ಅಂತ ಹೇಳುವಾಗಲೇ ಜನಪದ ಸಾಹಿತ್ಯ ಅದರ ಹರವನ್ನು ನೋಡೋದಾದರೆ ಅದು ಸಾಗರದಷ್ಟು ಆಳ ಆಕಾಶದಷ್ಟು ವಿಶಾಲ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ ಅಂಥೇಳಿ. ಏಕೆ ಅಂತಂದರೆ ಆ ಇಡೀ ಜನಪದ ಸಾಹಿತ್ಯದಲ್ಲಿ ಸಣ್ಣ ಕಂದಮ್ಮಗಳಿಂದ ಹಿಡಿದು ವೃದ್ಧರವರೆಗಿನ ಬದುಕಿನ ಸಾರವತ್ತಾದ ಅನುಭವಗಳ ಸಾರವ ಇರೋದನ್ನು ನಾವು ನೋಡ್ತಾ ಬರ್ತೀವಿ ಜನಪದ ಸಾಹಿತ್ಯದಲ್ಲಿ ಅಂಥೇಳಿ. ಅದಕ್ಕೆ ಹೇಳೋದು ಜನಪದ ಸಾಹಿತ್ಯದಲ್ಲಿ ಶಿಶುಪ್ರಾಸದಿಂದ ಹಿಡಿದು ಮಹಾಕಾವ್ಯದವರೆಗಿನ ಹರವು ಜನಪದ ಸಾಹಿತ್ಯಕ್ಕಿದೆ ಅಂತ ಹೇಳ್ತಾರೆ. ಶಿಶುಪ್ರಾಸಗಳು ಅಂತ ಹೇಳುವಾಗ ಶಿಶುಪ್ರಾಸಗಳು ಮಕ್ಕಳು ಆಡುವಂತಹ ಅಥವಾ ಹುಯ್ಯೋ ಹುಯ್ಯೋ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಅನ್ನುವಂತಹ ಶಿಶುಪ್ರಾಸ ಆಗಿರ್ಬೋದು. ಹಾಗೆ ಕಪ್ಪೆ ಕರಕರ ತುಪ್ಪ ಜಲಿ ಜಲಿ ಹೀಗೆ ಮಕ್ಕಳು ಆಡುವ ಆಟದಿಂದ ಹಿಡಿದು ಆಚರಣೆ ಹಬ್ಬ ಎಲ್ಲ ಸಾಂಸ್ಕೃತಿಕವಾಗಿ ಸಿಗುವಂಥ ಎಲ್ಲ ಹಿನ್ನೆಲೆಯಲ್ಲಿ ಕೂಡ ಹಾಡನ್ನು ಕಟ್ಟಿ ಹಾಡಿರೋದನ್ನು ಜನಪದರಲ್ಲಿ ನಾವು ನೋಡ್ಬೋದು. ಹಾಗಾಗಿ ಸಣ್ಣ ಕಂದಮ್ಮಗಳಿಂದ ಹಿಡಿದು ವೃದ್ಧರವರೆಗಿನ ಅಂದರೆ ಶಿಶುಪ್ರಾಸದಿಂದ ಹಿಡಿದು ಮಹಾಕಾವ್ಯದವರೆಗಿನ ಈಗ ಜನಪದ ಮಹಾಭಾರತ ಜನಪದ ರಾಮಾಯಣ ಇತ್ಯಾದಿ ಅನೇಕ ಕೃತಿಗಳನ್ನು ಕೂಡ ನಾವು ನೋಡ್ಬೋದು. ಈಗ ಪಿ ಕೆ ರಾಜಶೇಖರ ಅವರ ಜನಪದ ಮಹಾಭಾರತ ಜನಪದ ರಾಮಾಯಣ ಮಹಾಕೃತಿಗಳು ಕೂಡ ಈ ಜನಪದ ಸಾಹಿತ್ಯದ ಹಿರಿಯರು ನೀಡಿದ ಕೊಡುಗೆ ಅಂತ ಅಂದರೆ ತಪ್ಪಾಗಲಾರದು ಅಂಥೇಳಿ. ಅನೇಕ ಲಾವಣಿಗಳಿರ್ಬೋದು ಅಥವಾ ಮಂಟೇಸ್ವಾಮಿ ಕಾವ್ಯ ಇರ್ಬೋದು ಅಥವಾ ಮಲೆ ಮಹಾದೇಶ್ವರ ಕಾವ್ಯ ಇರ್ಬೋದು ಎಲ್ಲವೂ ಕೂಡ ಜನಪದರ ಬಾಯಿನಲ್ಲಿ ನಿತ್ಯ ನೂತನವಾಗಿ ಹಚ್ಚ ಹಸಿರಾಗಿ ಅದು ಹಾಗೆಯೇ ಈ ಓರಲ್ ಟ್ರೆಡಿಷನ್ ಅಂತ ಕರಿತೀವಲ್ಲ ಓರಲ್ ಲಿಟ್ರೇಚರ್ ಅಂತ ಕರಿತೀವಲ್ಲ ಹಾಗೆ ಅದು ಬೆಳೆದು ಬರ್ತಾ ಇರೋದನ್ನು ನಾವು ನೋಡ್ತಾ ಬರ್ಬೋದು ಅಂಥೇಳಿ. ಹಾಗಾಗಿ ಜನಪದ ಸಾಹಿತ್ಯ ಅನ್ನುವಂಥದ್ದು ಶಿಶುಪ್ರಾಸದಿಂದ ಹಿಡಿದು ಮಹಾಕಾವ್ಯದವರೆಗಿನ ಒಂದು ಹರವನ್ನು ಅದು ಸಾಹಿತ್ಯ ಹೊಂದಿದೆ ಅನ್ನುವಂಥದ್ದನ್ನು ನಾವು ಅರಿಬಹುದಾಗಿದೆ ಜನಪದ ಸಾಹಿತ್ಯ ಅಂತ ಹೇಳುವಾಗ ಅಂಥೇಳಿ. ಹಾಗೆಯೇ ಜನಪದ ಸಾಹಿತ್ಯ ಅಂತ ಹೇಳುವಾಗ ಅದನ್ನು ಹೇಗಿದೆ ಅಥವಾ ಹೇಗೆ ಅದನ್ನು ನಿಷ್ಪನ್ನ ಬಂದಿದೆ ಅದನ್ನು ಹೇಗೆ ಕರಿತೀವಿ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ವಿದ್ವಾಂಸರುಗಳು. ಮಕ್ಕಳ ಜಾನಪದ ಎನ್ನುವ ಪದ ಇಂಗ್ಲೀಷ್ನಲ್ಲಿ ಫೋಕ್ಲೋರ್ ಎಂಬುದಕ್ಕೆ ಸಮಾನವಾಗಿ ಬಳಸಿರುವಂತಹ ಒಂದು ಕನ್ನಡ ಪದ ಅಂತ ಗುರುತಿಸ್ತಾರೆ. ಜಾನಪದ ಮತ್ತು ಜನಪದ ಅಂತ ಕರೀತಾರೆ. ಜಾನಪದ ಅನ್ನುವಂಥದ್ದು ಏನು ಅಂದರೆ ಇಂಗ್ಲೀಷ್ನಲ್ಲಿ ಫೋಕ್ಲೋರ್ ಎಂಬುದಕ್ಕೆ ಸಮಾನವಾಗಿ ಬಳಸಿರುವಂಥ ಒಂದು ಕನ್ನಡ ಪದ ಜಾನಪದ ಅಂತ ಕರಿತೀವಿ. ಇಲ್ಲಿ ಫೋಕ್ ಎಂಬುದಕ್ಕೆ ಕನ್ನಡದಲ್ಲಿ ಜನಪದ ಎಂತಲೋ ಲೋರ್ ಅಂತ ಅಂದರೆ ಜ್ಞಾನ ಎಂದು ಅರ್ಥ ಅಂತೇಳಿ. ಫೋಕ್ ಎನ್ನುವುದಕ್ಕೆ ಕನ್ನಡದಲ್ಲಿ ಜನಪದ ಅಂತ ಕರೀತಾರೆ. ಲೋರ್ ಅಂತ ಅಂದರೆ ಜ್ಞಾನ ಅನ್ನುವಂಥ ಅರ್ಥವನ್ನು ಹೇಳ್ತಾರೆ ಅಂತೇಳಿ. ಇದನ್ನು ಓರಲ್ ಲಿಟ್ರೇಚರ್ ಅಂದೂ ಕೂಡ ಕರೀತಾರೆ ಅಂತೇಳಿ. ಸೊ ಅಂದರೆ ಕಂಠಸ್ಥ ಸಾಹಿತ್ಯ ಅಂತ ಕರಿತೀವಿ. ಅಂದರೆ ಬಾಯಿಯಿಂದ ಕೇಳಿಸಿಕೊಂಡಂತಹ ಸಾಹಿತ್ಯ ತಲತಲಾಂತರದಿಂದ ಬಾಯಿಂದ ಬಾಯಿಗೆ ಬಂದು ಹರಿದು ಬಂದು ಅದನ್ನು ಕಲಿತು ಹಾಡ್ತಾ ಇರುವಂತಹ ಜನಪದರು ನಮ್ಮಲ್ಲಿ ಈಗಲೂ ಕೂಡ ಸಿಗೋದನ್ನು ನಾವು ನೋಡ್ತೀವಿ ಅಂಥೇಳಿ ಮಕ್ಕಳಂತ. ಹಾಗಾಗಿಯೇ ಈ ಜನಪದ ಅಥವಾ ಫೋಕ್ಲೋರ್ ಅನ್ನುವಂಥದ್ದು ಜನಮಾನಸದಲ್ಲಿ ಅಡಗಿರುವಂಥ ಒಂದು ಸಾಹಿತ್ಯ ಅಂಥೇಳಿ. ಅದಕ್ಕೆ ಜನಪದರು ಇರುವವರೆಗೂ ಕೂಡ ಅದು ಸತ್ಯವಾಗಿ ಅದು ಉಳಿಯುತ್ತೆ ಅಂಥೇಳಿ. ಸೊ ಅದನ್ನು ಇತ್ತೀಚೆಗೆ ಏನು ಮಾಡ್ತಾ ಇದ್ದೀವಿ, ಸಂಗ್ರಹ ಮಾಡಿಕೊಂಡು ಮಹಾಕಾವ್ಯ ಹೇಳುವಂಥದ್ದು ಅಥವಾ ಈ ಥರದ್ದೆಲ್ಲ, ಈಗ ಪಿ ಕೆ ರಾಜಶೇಖರ್ ಅಂತವ್ರು ನಾನು ಉದಾಹರಣೆ ಕೊಟ್ಟೆ, ಅವರೆಲ್ಲರೂ ಅದನ್ನು ಸಂಗ್ರಹ ಮಾಡಿ ನಮ್ಮ ಇತ್ತೀಚಿನ ಓದುಗ ವರ್ಗಕ್ಕೆ ತಲುಪಿಸ್ತಾ ಇರುವಂಥದ್ದು ಒಂದು ಒಳ್ಳೆಯ ಹೆಜ್ಜೆ ಅಂತಲೇ ಕೂಡ ನಾವು ಗುರುತಿಸ್ಕೋಬಹುದು ಅಂಥೇಳಿ. ಹೀಗೆ ಮಕ್ಕಳ ಜನಪದ ಸಾಹಿತ್ಯದಲ್ಲಿ ಏನಿರುತ್ತೆ ಅಂತ ಹೇಳುವಾಗ ನಾನು ಸುಮ್ಮನೆ ಹೇಳಿದೆ, ಏನು ಅದು ಶಿಶುಪ್ರಾಸದಿಂದ ಮಹಾಕಾವ್ಯದವರೆಗೂ ಇರುತ್ತೆ ಅಂಥೇಳಿ. ಅದು ಒಳಗೊಳ್ಳದೇ ಇರುವಂತಹ ಯಾವುದೇ ಸಾಹಿತ್ಯ ಪ್ರಕಾರ ಇಲ್ಲ ಅಂಥೇಳಿ. ಸೊ ಜಾನಪದ ಅಂತ ಅಂದರೆ ಕತೆ ಗೀತೆ ಲಾವಣಿ ಒಳಗಟ್ಟು ಒಡಪು ಗಾದೆ, ಹಾಗೆಯೇ ಶಿಶುಪ್ರಾಸಗಳಿರ್ಬೋದು, ಮಹಾಕಾವ್ಯ ಇರ್ಬೋದು, ಜಾನಪದ ವೈದ್ಯ ಇರ್ಬೋದು, ಜಾನಪದ ಆಟಗಳಿರ್ಬೋದು, ಸೊ ಜಾನಪದ ಅಡಿಗೆಗಳಿರ್ಬೋದು, ಜಾನಪದ ಉಡುಗೆಗಳಿರ್ಬೋದು, ಜಾನಪದ ತೊಡುಗೆಗಳಿರ್ಬೋದು, ಜಾನಪದ ಆಹಾರ ಪದ್ಧತಿ ಇರ್ಬೋದು, ಹೀಗೆ ಪ್ರತಿಯೊಂದನ್ನು ಕೂಡ ತನ್ನ ಅಂತರ್ಗತದಲ್ಲಿ ಒಳಗೊಂಡಿರುವಂಥದ್ದು ಜಾನಪದ ಅಂತ ಕರೀತಾರೆ ಅಂತೇಳಿ.
ಸೊ ಅದರಲ್ಲಿ ಯಾವುದಾದರೂ ಒಂದು ಒಂದು ವಿಭಾಗ ಮಾತ್ರ ಜನಪದ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತೇಳಿ. ಉದಾಹರಣೆಗೆ ಜನಪದ ಗೀತೆ, ಹಾಗೆಯೇ ಒಗಟು, ಒಡಪು, ಗಾದೆ, ಹಾಗೆಯೇ ಲಾವಣಿಗಳು, ಈ ಥರದವೆಲ್ಲ ಏನಾಗುತ್ತೆ ಒಂದು ವಿಭಾಗ ಅಂತ ಅನ್ನಿಸ್ಕೊಳ್ಳುತ್ತೆ. ಜಾನಪದ ಅಂತಂದರೆ ಇವೆಲ್ಲವನ್ನು ಒಳಗೊಂಡಿದ್ದು ಜಾನಪದ ಅಂಥೇಳಿ. ಹಾಗಾಗಿಯೇ ಜಾನಪದ ಅಂತಂದರೆ ಕತೆ, ಗೀತೆ, ಲಾವಣಿ, ಒಗಟು, ಒಡಪು, ಗಾದೆ, ಹಾಗೆಯೇ ಇತ್ಯಾದಿ ಅನೇಕ ಎಲ್ಲ ಅಂಶಗಳನ್ನು ಆ ಜಾನಪದ ಒಳಗೊಂಡಿರುತ್ತೆ. ಆ ಎಲ್ಲವನ್ನು ಒಳಗೊಂಡಿದ್ದು ಜಾನಪದ ಅಂತಾದರೆ ಜನಪದ ಗೀತೆ ಅದರಲ್ಲಿ ಒಂದು ಪ್ರಕಾರ ಆಗಿದೆ ಅನ್ನೋದನ್ನು ನಾವು ಗುರುತಿಸ್ಕೋಬಹುದು ಅಂತ ಹೇಳಿ. ಹಾಗೆಯೇ ಎಲ್ಲ ಪ್ರಕಾರಗಳನ್ನು ಒಳಗೊಂಡಿದ್ದು ಜಾನಪದ ಅಂತ ಹೇಳಿ ಮೊದಲಿಗೆ ಅದನ್ನು ಹೆಸರಿಸಿದಂಥವರು ಹಮ ನಾಯಕರು ಅನ್ನೋದನ್ನು ಗುರುತಿಸ್ತಾರೆ ವಿದ್ವಾಂಸರು ಅಂತೇಳಿ. ಸೊ ಜನಪದ ಮತ್ತು ಜಾನಪದ ಅನ್ನುವಂಥದ್ರ ವ್ಯತ್ಯಾಸವನ್ನು ನಾವು ಈ ರೀತಿ ಕಂಡುಕೋಬಹುದು ಅಂತೇಳಿ. ಜನಪದ ಅಂತಂದರೆ ಒಂದು ಭಾಗ, ಜಾನಪದ ಅಂತಂದರೆ ಎಲ್ಲವನ್ನೂ ಒಳಗೊಂಡಿರುವಂಥದ್ದನ್ನು ಜಾನಪದ ಅಂತ ಕರೀತಾರೆ. ಕತೆ, ಗೀತೆ, ಲಾವಣಿ, ಒಗಟು, ಒಡಪು, ಶಿಶುಪ್ರಾಸ, ಜಾನಪದ ವೈದ್ಯ ಎಲ್ಲವೂ ಕೂಡ ಅದರಲ್ಲಿ ಬಂದಿರ್ತವೆ ಅಂತೇಳಿ. ಹೀಗಾಗಿ ಜಾನಪದ ಮತ್ತು ಜನಪದ ಇವೆರಡರ ನಡುವಿನ ಒಂದು ಸಣ್ಣ ವ್ಯತ್ಯಾಸವನ್ನು ನಾವು ಈ ರೀತಿ ಗುರುತಿಸ್ಕೋಬಹುದು ಅಂತ ಹೇಳ್ತೀನಿ. ಹಾಗೆಯೇ ಮಕ್ಕಳ ಮುಂದೆ ಹೋಗ್ತಾ ಜನಪದ ಸಾಹಿತ್ಯ ಅನ್ನುವಾಗ ಜನವಾಣಿ ಬೇರು, ಕವಿವಾಣಿ ಹೂವು ಅಂತ ಹೇಳಿ ಬಿ ಎಂ ಶ್ರೀಯವರು ಹೇಳ್ತಾರೆ ಮಕ್ಕಳು ಅಂತೇಳಿ. ಅಂದರೆ ಜನಪದ ಸಾಹಿತ್ಯ ಅನ್ನುವಂಥದ್ದು ಬಾಯಿಂದ ಬಾಯಿಗೆ ಬಂದಿದ್ದರೂ ಕೂಡ ಅದು ಅನುಭವದಿಂದ ಕಟ್ಟಿದಂಥ ಸಾಹಿತ್ಯ ಅಂತೇಳಿ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಹೇಳ್ತಾರಲ್ಲ, ಹಾಗೆ ಜನಪದರು ತಮ್ಮ ಅನುಭವ ಯಾವಾಗಲೂ ಕೂಡ ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ನೋಡುವಾಗ ಇವತ್ತಿನ ಯಾವುದೇ ಸಾಹಿತ್ಯ ಆಗಿರಲಿ ಅಥವಾ ಆಧುನಿಕ ಸಾಹಿತ್ಯ ಆಗಿರಲಿ ಅದು ಮೂಲ ಬೇರುಗಳೆಲ್ಲಿವೆ ಅಂತ ಹೇಳುವಾಗ ಜನಪದ ಸಾಹಿತ್ಯದಲ್ಲಿದ್ದೇವೆ ಅಂತ ಹೇಳ್ತಾರೆ ಅಂತೇಳಿ. ಅದಕ್ಕೇನೆ ಹೇಳೋದು ಬಿ ಎಂ ಶ್ರೀಯವರು, ಜನವಾಣಿ ಬೇರಾಗಿದ್ದರೆ ಕವಿವಾಣಿ ಅದರ ಸಾರವನ್ನು ಹೀರಿ ಬೆಳೆದಂತಹ ಹೂವು ಅನ್ನೋದನ್ನು ಅವರು ಹೇಳಿರೋದನ್ನು ನಾವು ಗಮನಿಸ್ಬೋದು ಅಂತೇಳಿ. ಅದು ಹೂವು ಅಂತ ಹೇಳ್ತಾರೆ. ಈ ಜನಪದ ಸಾಹಿತ್ಯ ಅನ್ನುವಂಥದ್ದು ಬಹುಪಾಲು ಅಚ್ಚಗನ್ನಡ ಛಂದಸ್ಸಿನಲ್ಲಿ, ಅಂದರೆ ತ್ರಿಪದಿ ಛಂದಸ್ಸು ಅಂತ ಕರಿತೀವಲ್ಲ ಮಕ್ಕಳ, ತ್ರಿಪದಿ ಅಚ್ಚಗನ್ನಡ ಮಟ್ಟಿನಲ್ಲಿ ಅದು ರಚನೆಯಾಗಿದೆ ಅಂಥೇಳಿ. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ ಬಹುಪಾಲು ಮಹಿಳೆಯರೇ ಜನಪದ ಸಾಹಿತ್ಯವನ್ನು ಹೆಚ್ಚು ಬಳಸಿರುವಂಥವರು ಅನ್ನುವಂಥದ್ದು ಕೂಡ ವಿದ್ವಾಂಸರು ಗುರುತಿಸ್ತಾರೆ ಅಂಥೇಳಿ. ಸೊ ಬೇಂದ್ರೆಯವರು ಈ ತ್ರಿಪದಿ ರೂಪದಲ್ಲಿ ರಚನೆಯಾಗಿರುವಂಥದ್ದನ್ನು ಅಥವಾ ತ್ರಿಪದಿಗಳನ್ನು ಕನ್ನಡದ ಗಾಯತ್ರಿ ಅಂತ ಹೇಳಿ ಬೇಂದ್ರೆಯವರು ಕರೆದಿರೋದನ್ನು ನಾವು ನೋಡ್ಕೋಬಹುದು ಅಂತೇಳಿ, ಗುರುತಿಸ್ಕೋಬಹುದು ಅಂಥೇಳಿ. ಸೊ ಹೇಗಿರ್ತವೆ ತ್ರಿಪದಿಗಳು ಅಂತಂದರೆ ತುಂಬ ಅರ್ಥಗರ್ಭಿತವಾಗಿರ್ತವೆ. ಮೂರೇ ಸಾಲಿನ ಪದ್ಯ ಇರ್ತವೆ, ಅದು ಅಂಶಗಣಾತ್ಮಕವಾಗಿ ರಚನೆಯಾಗಿರುವಂತಹ ಮೂಲ ತ್ರಿಪದಿಗಳು ಅವು. ಅವುಗಳಲ್ಲಿ ಅವು ರೂಪದಲ್ಲಿ ಮೂರೇ ಸಾಲಿರುವಂತಹ ವಾಮನ ರೂಪದಲ್ಲಿದ್ದರೂ ಕೂಡ ಅರ್ಥದಲ್ಲಿ ತ್ರಿವಿಕ್ರಮನಾಗಿ ಬೆಳೆದಿರ್ತವೆ ಅಂತ ಹೇಳಿದ್ರು. ಸೊ ಅಷ್ಟು ಅರ್ಥಗಳನ್ನು ಹೊಂದಿರ್ತವೆ ಅನ್ನುವಂಥದ್ದನ್ನು ನಾವು ಗುರುತಿಸ್ಬೋದು ಮಕ್ಕಳ. ಹಾಗೆಯೇ ಈ ಜನಪದವನ್ನು ಹೆಚ್ಚು ಬಳಸಿದಂಥವರು, ಅದರಲ್ಲೂ ಕೂಡ ಜನಪದ ಗೀತೆಗಳನ್ನು ಹೆಚ್ಚಾಗಿ ಬಳಸಿರುವಂಥವರು ಮಹಿಳೆಯರೇ ಆಗಿರುವುದನ್ನು ನಾವು ನೋಡ್ಬೋದು ಅಂಥೇಳಿ. ಸೊ ಈ ಒಂದು ಅಧ್ಯಾಯದಲ್ಲಿ ಮಕ್ಕಳ ನಾವು ಜನಪದ ಅಂದ್ರೇನು, ಜನಪದ ಸಾಹಿತ್ಯ ಅಂದ್ರೇನು, ಅದು ಹೇಗೆ ಬಂತು ಮತ್ತು ಅದು ಹೇಗೆ ಎಂದಿಗೂ ಕೂಡ ಇದೆ ಅನ್ನುವಂಥದ್ದು ವಿಚಾರಗಳನ್ನು ನಾವು ಕಲ್ತ್ಕೊಂಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸೆಷನ್, ಮೊದಲನೇ ಸೆಷನ್ನಲ್ಲಿ ನಾವು ಏನನ್ನು ಕಲ್ತಿದ್ದೀವಿ ಅನ್ನುವಂಥದ್ದನ್ನು ನಾವು ಒಂದು ಸಲ ನೋಡೋದಾದರೆ ಜನಪದ ಮತ್ತು ಜಾನಪದ ಇವೆರಡರ ನಡುವೆ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀವಿ ಅಂತೇಳಿ. ಸೊ ಜನಪದ ಅಂದ್ರೇನು ಮತ್ತು ಜಾನಪದ ಅಂದ್ರೇನು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಗ್ರಹಿಸ್ಕೊಂಡಿದ್ದೀವಿ. ಹಾಗಾಗಿ ಮತ್ತೆ ಇನ್ನೊಂದ್ಸಲ ಹೇಳೋದಾದರೆ ಜಾನಪದ ಅನ್ನುವಂಥದ್ದು ಎಲ್ಲವನ್ನೂ ಒಳಗೊಂಡಿದ್ದು, ಜನಪದ ಅನ್ನುವಂಥದ್ದು ಒಂದು ಅದರಲ್ಲಿರುವಂಥ ಒಂದು ವಿಭಾಗ ಅಂಥೇಳಿ. ಅದು ಉದಾಹರಣೆಗೆ ಲಾವಣಿ, ಕತೆ, ಗಾದೆ, ಯಾವುದಾದ್ರೂ ಜನಪದ ಅಡಿಗೆ, ಜನಪದ ವೈದ್ಯ ಯಾವುದಾದ್ರೂ ಒಂದಾಗಿದ್ದರೆ ಅದನ್ನು ಜನಪದ ಅಂತ ಗುರುತಿಸ್ತಾರೆ. ಎಲ್ಲವನ್ನು ಒಳಗೊಂಡದನ್ನು ಜಾನಪದ ಅಂತ ಹೇಳಿ ಗುರುತಿಸ್ತಾರೆ ಅಂತೇಳಿ. ಹೀಗೆ ಜನಪದ ವಿವಿಧ ಪ್ರಕಾರಗಳನ್ನು ಗುರುತಿಸ್ಕೊಂಡಿದ್ದೀವಿ. ಈಗ ಲಾವಣಿ, ಕತೆ, ಹಾಗೆಯೇ ಜನಪದ ವೈದ್ಯ, ಅಡಿಗೆ, ಉಡುಗೆ, ತೊಡುಗೆ ಎಲ್ಲವನ್ನು ಕೂಡ ನಾವು ಈ ಅಧ್ಯಾಯದಲ್ಲಿ ಏನೇನಿದೆ, ಜನಪದ ವಸ್ತು ವಿಸ್ತಾರ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ಗ್ರಹಿಸ್ಕೊಂಡಿದ್ದೀವಿ. ಹಾಗೆಯೇ ಜನಪದ ಸಾಹಿತ್ಯದ ಮಹತ್ವವನ್ನು ತಿಳ್ಕೊಂಡಿದ್ದೀವಿ ಅಂತೇಳಿ. ನೋಡಿ, ಅದು ನಾನು ಮೊದಲೇ ಹೇಳುವಾಗಲೇ ಹೇಳಿದ್ದೆ ಏನು ಅಂತಂದರೆ, ಅದು ಕವಿವಾಣಿ ಜನವಾಣಿ ಬೇರಾಗಿದ್ದರೆ ಕವಿವಾಣಿ ಹೂವಾಗಿರುತ್ತೆ ಅಂತೇಳಿ. ಕವಿವಾಣಿ ಹೂವಾಗಿರುತ್ತೆ. ಇವತ್ತಿನ ಎಲ್ಲ ಸಾಹಿತ್ಯದ ಮೂಲ ಬೇರುಗಳು ಯಾವುದು ಅಂದರೆ ನಮ್ಮ ಜನಪದ ಸಾಹಿತ್ಯ ಅಂತ ಗುರುತಿಸ್ತಾರೆ ಅಂತೇಳಿ. ಇವತ್ತು ರಚನೆ ಆಗ್ತಾ ಇರುವಂಥ ಬಹುಪಾಲು ಸಾಹಿತ್ಯ ಅಥವಾ ಹೊಸಗನ್ನಡ ಸಾಹಿತ್ಯ ಅಂತ ಇಟ್ಕೊಂಡ್ರು ಕೂಡ ಅದಕ್ಕೆ ಮೂಲ ಬೇರುಗಳನ್ನು ಹುಡುಕ್ತಾ ಹೋದರೆ ಅದು ಛಂದಸ್ಸಿನ ದೃಷ್ಟಿಯಲ್ಲಾಗಿರ್ಬೋದು ಅಥವಾ ವಸ್ತುವಿನ ದೃಷ್ಟಿಯಾಗಿರ್ಬೋದು ಅಥವಾ ಈ ಥರದ್ದು ಹೇಳುವಾಗ ಅದೆಲ್ಲವೂ ಕೂಡ ಮೂಲ ಬೇರುಗಳು ಆ ಜನಪದ ಸಾಹಿತ್ಯ. ಆ ಜನಪದ ಸಾಹಿತ್ಯದ ಮೂಲ ಬೇರುಗಳನ್ನು ಹೀರಿದು ಹೀರಿಕೊಂಡೇ ನಮ್ಮ ಜನಪದರು ಜನಪದರ ಇತ್ತೀಚಿನ ಸಾಹಿತ್ಯ ಮುಂದೆ ಸಾಗಿಕೊಂಡು ಬರ್ತಾ ಇದೆ, ಹೆಜ್ಜೆ ಇಟ್ಕೊಂಡು ಬರ್ತಾ ಇದೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗುರುತಿಸ್ಬೋದು ಅಂತ. ಛಂದಸ್ಸಿನ ದೃಷ್ಟಿಯಿಂದನೂ ಕೂಡ ಜನಪದ ಸಾಹಿತ್ಯದಲ್ಲಿರುವಂಥದ್ದನ್ನು ಇತ್ತೀಚೆಗೆ
ಹೇಗೆ ಬದಲಾವಣೆ ಮಾಡ್ಕೊಂಡು ಕೂಡ ಬಂದಿದೆ ಅನ್ನುವಂಥದ್ದನ್ನು ಕೂಡ ಗುರುತಿಸ್ಬೋದು ಅಂತ ಹೇಳಿ. ಹಾಗೆಯೇ ಜನಪದರು ಮತ್ತು ಭೂಮಿ ತಾಯಿಯ ಸಹಸಂಬಂಧ ಎಷ್ಟು ಪಾವಿತ್ರತೆಯಾಗಿತ್ತು ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ನಿಮ್ಮ ಅಂದಿಗೆ ಹಂಚ್ಕೋತೀನಿ. ಏನು ಅಂತಂದರೆ, ಜನಪದರಲ್ಲಿ ಮಕ್ಕಳ ಎದ್ದ ತಕ್ಷಣವೇ ಆ ಜನಪದರಿಗೆ ಮೂಲ ಏನು ಅಂದರೆ ಪ್ರಕೃತಿ ನೋಡೋದು ಅಂತ ಹೇಳಿ ಕರಿತೀವಿ. ಸೂರ್ಯನಿಗೆ ನಮಸ್ಕಾರ ಮಾಡೋದು ಅಥವಾ ಭೂಮಿಯನ್ನು ನೋಡೋದು, ಜಮೀನು ನೋಡೋದು, ಈ ಥರದ್ದು ಅಂತೇಳಿ. ಅದಕ್ಕೆ ಅವ್ರು ಹೇಳೋದು, ಏಳುತ್ತಾಲೆ ಎದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ ಎದ್ದೊಂದು ಗಳಿಗೆ ನೆನೆದೇನಾ ಅಂತೇಳಿ. ಹಾಗಾಗಿ ಭೂಮಿ ಒಂದು ಪವಿತ್ರವಾದ ಅಂಶ ಅಂತ ಹೇಳಿ ಗುರುತಿಸ್ತಾರೆ ಅವರು. ಆಮೇಲೆ ತಾಯಿ, ಹೆತ್ತ ತಾಯಿಯ ಹಾಗೆ ಭೂಮಿ ತಾಯಿಯನ್ನು ಅವರು ಗುರುತಿಸ್ಕೊಂಡಿರೋದನ್ನು ನಾವು ಜನಪದರು ಗುರುತಿಸ್ಕೊಂಡಿರೋದನ್ನು ನೋಡ್ಬೋದು ಅಂತೇಳಿ. ಯಾಕೆ ಅಂತಂದರೆ, ಭೂಮಿ ಸಾಕ್ಷಾತ್ ನಮಗೆ ರಕ್ಷಣೆ ಮಾಡ್ತಾ ಇರುವಂತಹ, ಅನ್ನ ಕೊಡ್ತಾ ಇರುವಂತಹ ಒಂದು ತಾಯಿ ಅಂತೇಳಿ. ಅನೇಕ ಜೀವಿಗಳನ್ನು, ಮನುಷ್ಯ ಮಾತ್ರ ಅಲ್ಲ, ಎಲ್ಲ ಜೀವಿಗಳನ್ನು ಕೂಡ ಸಾಕ್ತಾ ಇರುವಂತಹ ಒಂದು ತಾಯಿ ಅಂತೇಳಿ ಭೂಮಿಯನ್ನು ಗುರುತಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಭೂಮಿ ಮತ್ತು ಜನಪದರ ಸಂಬಂಧ ಇದೆಯಲ್ಲ, ಅದು ಒಂದು ತಾಯಿ ಮಗುವಿನ ಸಂಬಂಧ ಅಂಥೇಳಿ, ಅಥವಾ ಅದನ್ನು ದೇವರು ಅನ್ನುವಂತಹ, ದೇವರು ಮತ್ತು ಭಕ್ತನ ಸಂಬಂಧ ಅಂತ ಹೇಳಿ, ಹಾಗೆಯೇ ಮಗ ಮತ್ತು ತಾಯಿಯ ಸಂಬಂಧ ಅಂಥೇಳಿ ಬಹಳ ಪ್ರೀತಿಯಿಂದ ಅಪ್ಪಿಕೊಂಡು ಎಲ್ಲರನ್ನು ಕೂಡ ಸಾಕುವಂತಹ ಒಂದು ವಿಶಾಲ ಹೃದಯಿ, ಮಾತೃ ಹೃದಯಿ ಆಗಿರುವಂತಹ ಭೂಮಿ, ಭೂಮಿಯನ್ನು ತಾಯಿ ಅಂತ ಹೇಳಿ ಕರೀತಾರೆ. ಹೀಗಾಗಿ ಮಾನವ ಮತ್ತು ಭೂಮಿಯ ನಡುವಿನ ಒಂದು ಪವಿತ್ರತೆಯ ಬಗ್ಗೆ ಈ ಒಂದು ಭಾಗದಲ್ಲಿ ನಾವು ಅದನ್ನು ತಿಳ್ಕೊತಾ ಹೋಗ್ತೀವಿ ಅಂತೇಳಿ. ಸೊ ಮಕ್ಕಳ, ಜನಪದ ಸಾಹಿತ್ಯ ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅಥವಾ ಇದರಗಳಲ್ಲಿ ಒಂದು ಪ್ರಶ್ನೆಗಳನ್ನು ಬರ್ತವೆ. ಹಾಗಾಗಿ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟಾಗಿ ಏನು ಬರ್ತವೆ ಅಂತ ಹೇಳಿ ಸುಮ್ಮನೆ ನೋಡೋದಾದರೆ, ನಿಮ್ಮ ಅಧ್ಯಯನ ದೃಷ್ಟಿಯಿಂದ ಜನಪದ ಸಾಹಿತ್ಯವು ಡ್ಯಾಶ್ ಸಾಹಿತ್ಯ ಅನ್ನುವಂತಹ ಒಂದು ಪ್ರಶ್ನೆ ಇದೆ, ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು. ಅದಕ್ಕೆ ನಾಲ್ಕು ಆಪ್ಷನ್ಸ್ಗಳನ್ನ ಕೊಡಲಾಗಿದೆ. ಅದರಲ್ಲಿ ನೋಡಿ, ಮೊದಲನೇದು ಆ ಗ್ರಂಥಸ್ಥ, ಆ ಕಂಠಸ್ಥ, ಈ ತಾಳೆಗರಿ, ಈ ಹಸ್ತಪ್ರತಿ ಅಂತ ಇದೆ ನಾಲ್ಕು ಆಪ್ಷನ್ಗಳಲ್ಲಿ. ಜನಪದ ಸಾಹಿತ್ಯ ಅನ್ನುವಂಥದ್ದು ಡ್ಯಾಶ್ ಸಾಹಿತ್ಯ. ನಾನು ಈಗಾಗಲೇ ಹೇಳಿದೆ ಅದು ಓರಲ್ ಲಿಟ್ರೇಚರ್ ಅಂತ ಹೇಳಿದ್ದೆ. ಅದು ಕಂಠಸ್ಥ ಸಾಹಿತ್ಯ. ಇಲ್ಲಿ ಆ ಇದೆಯಲ್ಲ, ಎರಡನೇದು, ಅದನ್ನು ಗುರುತಿಸ್ಬೇಕು. ಒಂದು ದೀರ್ಘಸ್ವರ ಆ ಕಂಠಸ್ಥ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಈ ಗ್ರಂಥಸ್ಥ ಅಂತ ಹೇಳುವಾಗ ಅದು ಈಗಾಗಲೇ ಬರೆಯಲ್ಪಟ್ಟಿರುವಂಥದ್ದು ಅಂತ ಹೇಳಿ, ಈಗ ತಾಳೆಗರಿ ಅಂದರೆ ಹಸ್ತಪ್ರತಿ ಅಂದರೆ ಈಗಾಗಲೇ ಬರೆಯಲ್ಪಟ್ಟಿರುವಂಥದ್ದು, ಹಳಗನ್ನಡ ಸಾಹಿತ್ಯ ಇರುವಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಇದು ಕಂಠಸ್ಥ ಅಂದರೆ ಬಾಯಿಯಿಂದ ಬಾಯಿಗೆ ಕೇಳಿಸಿಕೊಂಡು ಅದನ್ನು ಮತ್ತೆ ಬಾಯಿಂದ ಬಾಯಿಗೆ ತಲುಪಿಸುವಂತಹ ಒಂದು ಮೌಖಿಕ ಸಾಹಿತ್ಯ ಅನ್ನೋದನ್ನು ಗುರುತಿಸ್ತಾರೆ. ಹಾಗಾಗಿ ಇದು ಜನಪದ ಸಾಹಿತ್ಯ ಅನ್ನುವಂಥದ್ದು ಒಂದು ಕಂಠಸ್ಥ ಸಾಹಿತ್ಯ ಅಂತ ಗುರುತಿಸ್ತಾರೆ ಅಂತೇಳಿ. ಸೊ ಜನಪದ ಎಂಬ ಪದ ಬಳಸಿದವರು, ಸಾರಿ, ಜಾನಪದ ಅನ್ನುವಂಥ ಪದವನ್ನು ಬಳಸಿದವರು ಯಾರು ಅಂಥೇಳಿ. ಸೊ ಮೊದಲನೇ ಆಪ್ಷನ್ ಜಿ ಶಂ ಪರಮಶಿವಯ್ಯ, ಹಾಮಾ ನಾಯಕರು, ದೇಜವರೇಗೌಡ, ಹಾಗೆಯೇ BS ಗದ್ದಿಗೆಮಠ ಅನ್ನುವಂತಹ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಜಾನಪದ ಅನ್ನುವಂಥದ್ದನ್ನು ಪದವನ್ನು ಬಳಸಿದವರು ಹಾಮಾ ನಾಯಕರು ಅಂಥೇಳಿ. ಹಾಮಾ ನಾಯಕ ಮಕ್ಕಳದು ಹಾಮಾನ ಅವರು ಬಳಸ್ತಾರೆ ಅಂಥೇಳಿ. ಹಾಗೆಯೇ ಎರಡು ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಮಕ್ಕಳ, ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋದಾದರೆ ನೋಡಿ, ವಸ್ತುನಿಷ್ಠ ಪ್ರಶ್ನೆಗಳ ಉತ್ತರಗಳು, ಒಂದು ಅದು ಕಂಠಸ್ಥ ಸಾಹಿತ್ಯ, ಎರಡು ಹಾಮಾನ ಅನ್ನುವಂಥದ್ದು ಸರಿಯಾದ ಉತ್ತರ ಅಂತ ಹೇಳಿ ಅದನ್ನು ಗುರುತಿಸ್ಕೋಬೋದು. ಸೊ ಮೊದಲನೇ ಸೆಷನ್ನಲ್ಲಿ ಮಕ್ಕಳ, ನಾವು ಇದುವರೆಗೆ ಈ ಜನಪದ ಸಾಹಿತ್ಯ ಅಂದ್ರೇನು, ಜನಪದ ಸಾಹಿತ್ಯ ಬೆಳೆದು ಬಂದದ್ದು ಹೇಗಿದೆ, ಅದು ಜನಮಾನಸದಲ್ಲಿ ಹೇಗೆ ಅದು ತನ್ನ ಭದ್ರ ಬುನಾದಿಯನ್ನು ಉಳಿಸ್ಕೊಂಡಿದೆ, ಮತ್ತು ಭೂಮಿ ಮತ್ತು ಮಾನವನ ಸಹಸಂಬಂಧ ಹೇಗಿತ್ತು ಅನ್ನುವಂಥದ್ದನ್ನು ನಾವು ಈ ಒಂದು ಭಾಗದಲ್ಲಿ ಕಲಿತಾ ಬಂದ್ವಿ. ಸೊ ಈ ಒಂದು ಸೆಷನನ್ನು ಇಲ್ಲಿಗೆ ಮುಗಿಸ್ತೀನಿ. ನಾವು ಮುಂದಿನ ಸೆಷನ್ನಲ್ಲಿ ಜನಪದ ಗೀತೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸೊ ನಮಸ್ಕಾರ, ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ನನ್ನ ಈ ಒಂದು ಸೆಷನನ್ನು ಮುಗಿಸ್ತೀನಿ. ಧನ್ಯವಾದಗಳು.